ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೀ ನಮಃ ನಮೋ ಬ್ರಹ್ಮ್ಯೋ ಬ್ರಹ್ಮವಿಪ್ರದಾಯಕರ್ತೃಭ್ಯೋ ವಂಶರ್ಷ್ಯೋ ಮಹಭ್ಯೋ ಗುರುಭ್ಯ ಸರ್ವತಸ್ಥಿಮಿಪ ಸವಾಭ್ಯಂತರ ಜ್ಯೋತಿ ಪೋಯಂ ಪ್ರತಿಗೃಹ್ಯತೇಳಿ ಯಾವ ರೀತಿಯಿಂದ ಸದ್ಗುರುನಾಥನನ್ನು ಕೊಂಡಾಡಿದೃನು ಸಹಿತ ಅದು ಪೂರ್ಣ ತೃಪ್ತಿಯಾಗುವುದಿಲ್ಲ ಸಿದ್ಧಾರುಢ ಪೋಳು ಗಜದಂಡ ಮಹಾಸ್ವಾಮಿಗಳ ವಿಶೇಷವಾದ ಕೃಪೆಯನ್ನು ಸಂಪಾದಿಸಿಕೊಂಡು ತಮ್ಮ ಕೊರಳೊಳಗಿದ್ದಂಥ ಲಿಂಗವನ್ನು ಸದ್ಗುರುನಾಥನ ಶ್ರೀಚರಣಕ್ಕೆ ಸಮರ್ಪಣೆ ಮಾಡಿ ಲಿಂಗಮಧ್ಯೆ ಜಗತ್ಸರ್ವಂ ಲಿಂಗಮಯಂ ಜಗತ್ ಲಿಂಗ ಬಾಹ್ಯ ಪರಂ ನಾಸ್ತಿ ತಸ್ಮಾತ್ ಲಿಂಗಮಹಂ ಸದಾ ಹೇಳಿಕಾರ ಎಲ್ಲವೂ ಲಿಂಗಮಯ ಅನ್ಕೊಂತ ಲೋಕ ಕಲ್ಯಾಣಾರ್ಥವಾಗಿ ದೇಶ ಸಂಚಾರವನ್ನು ಮಾಡಕತ್ತ ಒಳ್ಳೆ ಒಳ್ಳೆಯ ತೀರ್ಥಕ್ಷೇತ್ರಗಳ ದರ್ಶನಗೈಯುತ್ತ ಕಲ್ಲು ಮನಸ್ಸಿನ ಕೆಟ್ಟ ಜನರಿಗೆ ಸನ್ಮಾರ್ಗ ತೋರುತ್ತ ಎಲ್ಲಿ ನೋಡಲು ಶಿವ ಎಂಬ ಮಂತ್ರವ ಬೀರುತ್ತ ಬಲ್ಲ ಮಹಾತ್ಮರ ಬಳಗದೊಂದಿಗೆ ನಿರುತದಲ್ಲಿ ಇರುತ್ತಾ ಸತ್ಯಶಾಸ್ತ್ರವ ಹೇಳುತ್ತಾ ಅಂಥೇಳಿ ಸಿದ್ಧಾರ್ಡ ಪೂರ್ಣ ಅನೇಕ ರೀತಿಯಿಂದ ಕೊಂಡಾಡ್ತಾರೆ ಕಾಶ್ಮೀರದಿಂದ ಹಿಡಿದ ಕನ್ಯಾಕುಮಾರಿಯವರೆಗೇನು ಸಹಿತ ಗುಜರಾತಿನಿಂದ ಹಿಡಿದ ಆಸ್ಸಾಮದವರೆಗೇನು ಎಲ್ಲ ಕ್ಷೇತ್ರಗಳನ್ನೂ ಸಂಚಾರ ಮಾಡಿದಾರೆ ಸಿದ್ಧಾರ್ಡಪ್ಪುಗಳು ಎಲ್ಲಿ ಸಂಚಾರ ಮಾಡ್ತಾರೋ ಎಲ್ಲಿ ಮಹಾತ್ಮ ರಚಿಸ್ತಾರೋ ಅಲ್ಲಿ ಅಧ್ಯಾತ್ಮ ಚಿಂತನೆಯನ್ನು ನಡೆಸಿ ಅವರಿಗೆ ತತ್ವೋಪದೇಶವನ್ನು ಮಾಡಿ ಅದ್ವೈತ ತತ್ವವನ್ನು ದೇಶದ ತುಂಬೆಲ್ಲ ಅದರ ಮಹತ್ವವನ್ನು ತಿಳಿಸುವಂತ ಅಡ್ಡಾಡಕತ್ತಾರ ಅಡ್ಡಾಡಕುತ್ತಾರೆ ಹಂಪಿಗೆ ಹೋಗಿ ವಿರೂಪಾಕ್ಷೇಶ್ವರನ ದರ್ಶನವನ್ನು ಮಾಡ್ಕೊಳ್ತಾರ ಸ್ಫಟಿಕ ಶಿಲೆಯ ದರ್ಶನವನ್ನು ಮಾಡ್ಕೋತಾರ ಪಂಪಾಸರೋವರನ ದರ್ಶನ ಮಾಡ್ತಾರೆ ರಾಮ ದರ್ಶನವನ್ನು ಮಾಡ್ಕೊಳ್ತಾರೆ ವಾಲಿ ಭಂಡಾರವನ್ನು ನೋಡಿ ಅಲ್ಲಿನೂ ಸಹಿತ ಅನೇಕ ದಿವಸ ಅನುಷ್ಠಾನವನ್ನು ಕೈಕೊಳ್ತಾರೆ ಅಮರೇಶ್ವರ ಗುರುಗುಂಟಿಯಿಂದ ಹೊರಟಂಥವರು ಪುಣ್ಯಕ್ಷೇತ್ರಗಳನ್ನು ನೋಡ್ಕೋತ ನೋಡ್ಕೋಂತ ಹೊಂಟಾರ ಹಂಗೆ ಒಂದು ಕ್ಷೇತ್ರದೊಳಗೆ ಮಹಾತ್ಮರ ಜೋಡಿಗೆ ಕುಂತಾಗ ಒಂದು ಚರ್ಚಾ ಬಂತಂತ ಏನಂತಂದ್ರೆ ಪರಮಾತ್ಮನ ನಿಜ ಸ್ವರೂಪ ಯಾವುದು ಯಾವ ರೂಪದಲ್ಲಿ ಪರಮಾತ್ಮ ಅದಾನು ಅಂಥೇಳಿ ಚರ್ಚೆ ನಡೀತಂತೆ ಚರ್ಚಾ ನಡೆದಾಗ ವಿಚಾರ ಮಾಡಿ ಎಲ್ಲ ಮಹಾತ್ಮರು ತಮ್ಮ ತಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಹೇಳಿದರು ಅಂತ ಹೇಳಿದ್ರಂತೇನೆಂದರೆ ಜಗತ್ತೆಲ್ಲವೂ ಸಹಿತ ಪರಮಾತ್ಮನ ಅಧೀನದಲ್ಲಿ ಐತಿ ಪರಮಾತ್ಮ ನಾದ ಸ್ವರೂಪನಾಗಿದ್ದಾನ ಅಂತ ಹೇಳ್ತಾರೆ ಈಗ ನಾವೆಲ್ಲರೂ ಸಹಿತ ಎದ್ರ ಆಧಾರದ ಮೇಲೆ ನಿಂತಿದ್ದೀವಿ ಅಂದರೆ ಭೂಮಿಯ ಮೇಲೆ ನಾವು ನಿಂತಿದ್ದೇವೆ ಭೂಮಿಯ ಆಧಾರದ ಮೇಲೆ ನೀವು ನಿಂತೇವೆ ಹಂಗಂದ್ರೆ ಭೂಮಿ ಯಾರಿಗೆ ಆಧಾರವಾಗಿ ನಿಂತೈತಿ ಅಂತ ಕೇಳಿದರೆ ಭೂಮಿ ನೀರಿಗೆ ಆಧಾರವಾಗಿ ನಿಂತೈತೆ ಅಂತ ನೀರಿನ ಮೇಲೆ ನಿಂತೈತೆ ಅಂತ ಹಾಗಂದ್ರೆ ನೀರು ಎದಕ್ಕೆ ಆಧಾರವಾಗಿ ನಿಂತೈತಿ ಅಂತಂದ್ರೆ ಅದು ಅಗ್ನಿಗೆ ಆಧಾರವಾಗಿ ನಿಂತೈತಂತೆ ಇವತ್ತು ನೀರಿನೊಳಗೆ ದ್ರವತ್ವ ಐತಿ ಅಂದ್ರೆ ಅದರೊಳಗೆ ಬೆಂಕಿ ಇದ್ದಿದ್ದಕ್ಕೆ ದ್ರವತ್ವ ಐತಿ ಅದಕ್ಕೆ ನೀರು ಅಗ್ನಿಗೆ ಆಧಾರವಾಗಿ ಅಂತ ಹಾಗಂದ್ರೆ ಅಗ್ನಿ ಅದಕ್ಕೆ ಆಧಾರವಾಗಿ ನಿಂತೈತಿ ಅಂದ್ರೆ ವಾಯುವಿಗೆ ಆಧಾರವಾಗಿ ಅಂತ ಇವತ್ತು ಅಗ್ನಿ ಉರಿಯಾಕತ್ತೈತಿಪ ಅಂತಂದ್ರೆ ಅದಕ್ಕೆ ಆಕ್ಸಿಜನ್ ಐತಿ ವಾಯು ಐತಿ ಅಂತ ಹೇಳ್ಕಾರ ಅದು ಉರಿಯಾಕತ್ತೈತಿ ಹಂಗಂದ್ರೆ ಈ ಒಂದು ವಾಯು ಎದಕ್ಕೆ ಆಧಾರವಾಗಿದಪ್ಪ ಅಂದ್ರೆ ಆಕಾಶಕ್ಕೆ ಆಧಾರವಾಗಿದೆ ಅಂತ ಹೇಳ್ತಾರೆ ಆಕಾಶಕ್ಕೆ ಆಧಾರವಾದಂಥ ವಾಯು ಏನು ಮಾಡಿದಂದ್ರೆ ಆಕಾಶಕ್ಕೆ ಆಧಾರವಾಗಿದ್ದಂಥ ಹಂಗಂದ್ರೆ ಆಕಾಶ ಎದಕ್ಕೆ ಆಧಾರವಾಗಿದೆಪ್ಪ ಅಂದ್ರೆ ಓಂಕಾರಕ್ಕೆ ಆಧಾರವಾಗಿದೆ ಅಂತ ಹೇಳಿದ್ರಂತ ಓಂಕಾರ ಉಳವಿ ಚನ್ನಬಸವಣ್ಣವ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ ಏನಂದ್ರೆ ಓಂಕಾರದ ಸಾಕಾರ ರೂಪಾದಿ ಸದ್ಗುರುವೆ ಆಚಾರವೇ ಭಕ್ತನ ಮುಕ್ತಿಗೆ ಸುರತರ್ವೆ ರಾಗ ತ್ಯಾಗಗಳಿರದ ಭಕ್ತ ಭವಯೋಗಿ ಅಂಗ ಸಂಗಿಗೆ ಲಿಂಗ ಸಂಘ ಯೋಗಿ ಅಂತ ಹೇಳಿಕಾರೆ ಚನ್ನಬಸವಣ್ಣ ಇವತ್ತು ಹುಟ್ಟಿ ಬಂದಿದ್ದಾನಂದ್ರೆ ಆ ಶರೀರ ಅವಲ್ಲ ಅವನ ನಿಜ ಸ್ವರೂಪ ಏನೈತೆ ಅಂದರೆ ಓಂಕಾರ ಅಕಾರತೋ ಬ್ರಹ್ಮ ಉಕಾರತೋ ವಿಷ್ಣು ಮಕಾರ ಮಹಾದೇವ ಓಂಕಾರತೋ ಸ್ವರೂಪ ಅಂತ ಹೇಳಿದಾರೆ ಓಂಕಾರದ ಸಗುಣ ರೂಪನ ಸದ್ಗುರು ಅಂತಂದ್ರೆ ಹುಬ್ಬಳ್ಳಿ ಒಳಗೆ ಕುಂತಿರುವಂತಹ ಶರೀರ ಅಷ್ಟ ಸಿದ್ಧಾರುಢ ಅಲ್ಲ ಓಂಕಾರ ಸ್ವರೂಪನಿದ್ದಾನ ಸದ್ಗುರುನಾಥ ಓಂಕಾರ ಸ್ವರೂಪ ಸದ್ಗುರು ಸಮರ್ಥ ಜಗತ್ತಿಗೆ ಅಧಿಷ್ಠಾನ ರೂಪವಾದಂತಹ ಓಂಕಾರ ಸ್ವರೂಪನಾದಂತಹ ಪರಮಾತ್ಮ ಸದ್ಗುರು ರೂಪದಿಂದ ಭೂಮಿಗೆ ಅವತಾರವನ್ನು ಎತ್ತಿ ಬಂದು ಜಗತ್ತಿನೊಳಗೆ ಸಂಚರಿಸಕತ್ತಾನ ಅಂಥೇಳಿ ಸಿದ್ಧಾರುಢರು ಉಪದೇಶಾಮೃತವನ್ನು ಅಲ್ಲಿದ್ದಂಥ ಮಹಾತ್ಮರಿಗೆಲ್ಲರಿಗೂ ಮಾಡ್ತಾರೆ ಎಲ್ಲರೂ ಸಹಿತ ವಿಶೇಷವಾದಂತಹ ಸಂತೋಷವನ್ನು ಹೊಂದ್ತಾರೆ ಹಿಂಗೆ ಪೋಳ ಸಂಚಾರ ಮಾಡ್ಕೊತ ಮಾಡ್ಕೊತ ಒಂದು ಕ್ಷೇತ್ರದಲ್ಲಿನೂ ಸಹಿತ ಆತ್ಮಚಿಂತನೆಯನ್ನು ಮಾಡ್ಕೋತ ಎಲ್ಲರಿಗೂ ಸಹಿತ ತತ್ವೋಪದೇಶವನ್ನು ಮಾಡ್ಕೋತ ನನಗೆ ಮನಸ್ಸಿನೊಳಗೆ ಏನು ಅನಿಸ್ತೈತೆ ಅಂದ್ರೆ ಆದಿಗುರು ಶಂಕರಾಚಾರ್ಯರು ಅದ್ವೈತವನ್ನು ಜಗತ್ತಿಗೆ ಬೋಧಿಸಿದರು ಆದಿಗುರು ಶಂಕರಾಚಾರ್ಯರು ಜಗತ್ತಿಗೆ ಬೋಧಿಸಿದರು ಸದ್ಗುರು ಸಿದ್ಧಾರುಡರು ಅದ್ವೈತವನ್ನು ಪರಿಪಾಲಿಸಿದರು ಶಂಕರಾಚಾರ್ಯರು ಬೋಧಿಸಿದರು ಸಿದ್ಧಾರುಡರು ಆಚರಿಸಿದರು ಅಂತ ನನಗನ್ನಿಸ್ತೈತಿ ಸಿದ್ಧಾರುರು ಯಾವ ಮಟ್ಟಕ್ಕೆ ಇದ್ರಪ್ಪ ಅಂತಂದ್ರೆ ಪ್ರತಿ ಒಂದು ಕನಕನದಲ್ಲಿಯೂ ಸಹಿತ ಬ್ರಹ್ಮನನ್ನು ಕಂಡಂತಹ ಮಹಾತ್ಮರು ಪ್ರತಿ ಒಂದು ಜೀವದಲ್ಲಿಯೂ ಸಹಿತ ಪರಮಾತ್ಮನಿದ್ದಾನ ಅಂತ ಹೇಳಿ ಕರ್ ಜಗತ್ತಿಗೆ ಹೇಳಕತ್ತಾರ ಪರಮಾತ್ಮಗ ದೈವತ್ವಕ್ಕೆ ಯಾವುದೋ ಒಂದು ಕ್ಷೇತ್ರವನ್ನಾಗಲಿ ಯಾವುದೋ ಒಂದು ಧರ್ಮವನ್ನಾಗಲಿ ಯಾವುದೋ ಒಂದು ದೇವಸ್ಥಾನವನ್ನಾಗಲಿ ಸೀಮಿತವಾಗಿ ಇಡಲಿಲ್ಲ ಸರ್ವಾಂತರ್ಯಾಮಿಯಾಗಿದ್ದಾನ ಕಣಕನದಲ್ಲಿಯೂ ತುಂಬಿದ್ದಾನ ಅವನ ನೀಯದಿ ನಿನ್ನನ್ನು ಬಿಟ್ಟು ಅವ ಇಲ್ಲ ಅವನ ಬಿಟ್ಟು ನೀ ಇಲ್ಲ ಅಕ್ಕ ಮಹಾದೇವಿ ಒಂದು ವಚನ ಬರೀತಾಳಲ್ಲ ನೆಲದ ಮರೆಯ ನಿಧಾನದಂತೆ ಮರೆಯ ಅಗ್ನಿಯಂತೆ ಸಿಲೆಯ ಮರೆಯ ಹೇಮದಂತೆ ತಿಳದ ಮರೆಯ ತೈಲದಂತೆ ಭಾವಮರೆಯ ಬ್ರಹ್ಮವಾಗಿಪ್ಪ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿದಂಗ ಮಣ್ಣೊಳಗನ ಬಂಗಾರ ಐತಿ ಕಲ್ಲೊಳಗನ ಬಂಗಾರ ಐತಿ ನೀರಿನೊಳಗನ ಬೆಂಕಿ ಐತಿ ಎಳ್ಳಿನೊಳಗನ ಐತಿ ಅದನ್ನು ತೆಗಿಬೇಕಂದ್ರೆ ಹೆಂಗೆ ಕೆಲವೊಂದು ಪ್ರಕ್ರಿಯೆಗಳನ್ನು ಮಾಡಬೇಕು ಹಂಗೆ ನಿನ್ನೊಳಗನ ಪರಮಾತ್ಮನಿದ್ದಾನ ಅವನ ಹುಡುಕಲಿಕ್ಕೆ ಸ್ವಲ್ಪ ಪ್ರಯತ್ನವನ್ನು ಮಾಡು ಆತ್ಮಾನಾತ್ಮ ವಿವೇಚನೆಯನ್ನು ಮಾಡು ಆತ್ಮಚಿಂತನೆಯನ್ನು ಮಾಡು ಬ್ಯಾರಿ ಏನು ಮಾಡೋಕೆ ಹೋಗಬೇಡ ನೀ ಹಗಲಿ ರಾತ್ರಿ ಸದ್ಗುರುನಾಥ ಹೇಳಿರುವಂತಹ ಬೋಧನೆಯನ್ನು ಕೇಳ್ಕೋತ ಇರು ಹಂಗ ಸಿದ್ಧಾರುಡಪ್ಪಗಳು ಅನೇಕ ಕರೆ ಸಂಚಾರವನ್ನು ಮಾಡ್ಕೋತ ಮಾಡ್ಕೋತ ಮಧುರೈ ಮೀನಾಕ್ಷಿಗೆ ಬರ್ತಾರ ಅಲ್ಲಿ ಇರುವಂಥ ಜಂಬುಕೇಶ್ವರ ದೇವಸ್ಥಾನಕ್ಕೆ ಬರ್ತಾರೆ ಜಂಬುಕೇಶ್ವರ ದೇವಸ್ಥಾನಕ್ಕೆ ಬಂದಾಗ ಅಲ್ಲಿಯ ಒಬ್ಬ ಬ್ರಾಹ್ಮಣ ಸಿದ್ಧಾರ್ಡ್ರನ್ನ ಒಳಗೆ ಬಿಡೋದಿಲ್ಲ ಯಾಕಂದ್ರೆ ನೀ ಕಾಣಾಕ ಚಂಡಾಲು ನಂಗೆ ಕಾಣಕತ್ತಿದ್ದೀಪ ಅದಕ್ಕೆ ನಿನ್ನ ಒಳಗೆ ಬಿಡುವುದಿಲ್ಲ ಅಂತ ಹೇಳ್ತಾನ ಸಿಟ್ಟು ಸಿಟ್ಟ ಬಂದುಬಿಡದತ್ತೇ ಚಂಡಾಳ ಒಳಗೆ ಹೋಗಬೇಡ ನೀನು ಇದು ಮಡಿ ಇರುವಂತಹ ಸ್ಥಳ ಅಂದ ಕೂಡಲೇ ಸಿದ್ಧಾರ್ಡ್ರಂದ್ರಂತ ನಿನ್ನೊಳಗನ ಕ್ರೋಧ ಅನ್ನುವಂತಹ ಚಂಡಾಲ್ನ ಇಟ್ಕೊಂಡು ನನಗೆ ಚಂಡಾಳ ಅಂತೀಯಲ್ಲಪ್ಪ ಅಂತಂದ್ರಂತ ಮತ್ತೂ ಸಿಟ್ಟಿನಿಂದ ಬ್ರಹ್ಮನ ಬೈ ಮುಂದ ಪೂಜಾರಿ ಹೇಳಿದಂತ ಸ್ವಲ್ಪ ಏನಾರೇ ಕೊಟ್ಟರೆ ಒಳಗೆ ಬಿಡ್ತೀನಿ ಅಂದ ಆವಾಗ ಸಿದ್ಧಾರ್ಡಪ್ಪುಗಳಂದ್ರಂತ ಈಗ ನಿನ್ನೊಳಗೆ ಸಂಕುಲಿತ ಚಂಡಾಳ ಹೊಕ್ಕೊಂಡಪ್ಪ ಹೇಳಿದ್ರಂತ ಸಂಕುಲಿತ ಚಂಡಾಲ ಹೊಕ್ಕೊಂಡ ಅಂದ್ರಂತ ಇವನ್ ಮಾತು ಕೇಳುದಿಲ್ಲ ಅಂತ ಹೇಳಿ ತಿಳ್ಕೊಂಡು ಮತ್ತೆ ಆ ಪೂಜಾರಿ ಏನಂದ ಅಂತಂದ್ರೆ ನಿನ್ನ ಬೆನ್ನು ಹತ್ತಿ ನಂದ ಪೂಜಾ ನಂದು ಜಳಕ ನಂದು ಸೇವಾ ಎಲ್ಲ ತಪ್ತಂಥೇಳ ಸಿಟ್ಟಿಗೆದ್ದ ಮತ್ತು ಸಿದ್ಧಾರ್ಡ್ಗಳು ಬಿ ಯಾಕತ್ತಂತ ಆವಾಗ ಹೇಳಿದ್ರಂತ ಕರ್ಮಭ್ರಷ್ಟ ಚಾಂಡಾಲ ಮತ್ತು ನಿನ್ನೊಳಗೆ ಬಂದ ಒಬ್ಬ ಚಂಡಾಳನನ್ನ ಹೊರಗೆ ಹಾಕಾಕ ಹೋಗಿ ಕ್ರೋಧ ಚಾಂಡಾಲ ಸಂಕುಲಿತ ಚಾಂಡಾಲ ಕರ್ಮಭ್ರಷ್ಟ ಚಾಂಡಾಲ ಅಂತ ಹೇಳಿಕರ ಮೂರು ಮಂದಿ ಚಂಡಾಳರನ್ನು ನಿನ್ನೊಳಗನೇ ಕರ್ಕೊಂಡೆಲ್ಪ ಹೆಂಗೆ ಮಾಡೋದು ಅಂತ ಕೇಳಿದಾಗ ಒಂದಿಲೆ ಆ ಬ್ರಾಹ್ಮಣಗೆ ಗೊತ್ತಾಗ್ತೈತಿ ಏನಂದ್ರೆ ಇವ ಸಾಮಾನ್ಯನಲ್ಲ ಇವ ದೈವೀ ಸ್ವರೂಪ ಹೊಂದಿದಂಥ ಮಹಾತ್ಮ ಅಂತೇಳಿ ತಿಳ್ಕೊಂಡು ತಾ ಮಾಡಿದ ತಪ್ಪಿಗೆ ಕ್ಷಮಾ ಬೇಡ್ತಾನ ಆವಾಗ ಜಂಬುಕೇಶ್ವರನ ದರ್ಶನವನ್ನು ಮಾಡಿಸಿ ಮಧುರೈ ಮೀನಾಕ್ಷಿಯ ಸಂಪೂರ್ಣವಾದಂತಹ ದರ್ಶನವನ್ನು ಮಾಡಿಸಿ ಆ ಬ್ರಹ್ಮನ ಸಿದ್ಧಾರ್ಡ ಪೋಳನ್ನು ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಅವರಿಗೆ ಪ್ರಸಾದವನ್ನು ಕೊಟ್ಟಿದ್ದ ಅನೇಕ ದಿವಸ ಸಿದ್ಧಾರ್ಡ ಪೋಳು ಅಲ್ಲೇ ಜಂಬುಕೇಶ್ವರದೊಳಗನ ಇದ್ದು ಅಲ್ಲಿ ಬರುವಂತಹ ಎಲ್ಲರಿಗೂ ಸಹಿತ ತಮ್ಮ ಅಮೃತ ವಾಣಿಯನ್ನು ಉಣಿಸಿ ಅವರೆಲ್ಲರನ್ನೂ ಸಹಿತ ಉದ್ಧಾರ ಮಾಡಿದ್ದರು ಅಲ್ಲಿಂದ ಮುಂದೆ ಮತ್ತು ಸಿದ್ಧಾರ್ಡ ಪೂಳಿ ಏನು ಮಾಡ್ತಾರಂತಂದ್ರೆ ಸಂಚಾರವನ್ನು ಮುಂದೆ ಕೈಕೊಂಡು ಮುರುಡೇಶ್ವರನನ್ನು ಉಡುಪಿ ಕೃಷ್ಣ ಪರಮಾತ್ಮನನ್ನು ಅನೇಕ ಮೊತ್ತ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡ್ಕೋತ ಮಾಡ್ಕೋತ ಸಿದ್ಧಾರ್ಣ ಪೂಳಿ ಏನು ಮಾಡ್ತಾರಂದ್ರೆ ಅತ್ಯಂತ ಶ್ರೇಷ್ಠವಾದಂತಹ ಗೋಕರ್ಣ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದಾರೆ ಈ ರೀತಿಯಾಗಿ ಅನೇಕ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡ್ಕೋತ ಮಾಡ್ಕೋತ ಅಲ್ಲಿನೂ ಸಹಿತ ಬ್ರಹ್ಮ ದಾಸೋಹವನ್ನು ಎಲ್ಲರಿಗೂ ಸಹಿತ ನೀಡಿಕೊಂತ ಕುಂತ ಪೋಳು ಗೋಕರ್ಣ ಕ್ಷೇತ್ರಕ್ಕೆ ಬಂದವರು ಪರಮಾತ್ಮನ ಆತ್ಮಲಿಂಗ ಪವಿತ್ರವಾದಂಥ ಪುಣ್ಯಕ್ಷೇತ್ರ ಸಮುದ್ರದ ದಂಡಿ ಮೇಲೆ ಕುಂತ ವಿಚಾರ ಮಾಡ್ತಾರೆ ಏನಂತಂದರೆ ದೇಹವೆಂಬ ಗೋವು ಅದರಲ್ಲಿ ಅನೇಕ ಅಂಗಾಂಗಗಳಲ್ಲಿ ಮುಖ್ಯವಾದ ಅಂಗಕರ್ಣ ಗೋ ಎಂಬ ದೇಹದಲ್ಲಿ ಪ್ರಮುಖವಾದ ಕರ್ಣವೆಂಬ ಅಂಗದಿಂದ ಸದ್ಗುರುನಾಥನ ಬೋಧಾಮೃತವನ್ನು ಕೇಳಿ ಮುಮುಕ್ಷು ಮುಕ್ತನಾಗ್ತಾನೆ ಅದಕ್ಕಾಗಿ ಈ ಪುಣ್ಯಕ್ಷೇತ್ರಕ್ಕೆ ಗೋಕರ್ಣ ಅಂತ ಹೇಳಿ ಕರೆ ಹೆಸರು ಬಂತು ಅಂಥೇಳಿ ತಮ್ಮ ಮನುಷ್ಯನೊಳಗನ ಚಿಂತನೆಯನ್ನು ಮಾಡ್ತಾರೆ ಅದೇ ಆನಂದದೊಳಗೆ ಸಮುದ್ರದ ದಂಡಿ ಮೇಲೆ ಕುಂತಾರ ಅಲ್ಲಿ ಒಬ್ಬ ಜಟಾದಾರಿ ಸಾಧು ಸಿದ್ಧಾರ್ಡ್ರಿಗೆ ಬಂದು ಬೆಟ್ಟ ಎಕ್ಕಣ ದಾಡಿಗಳನ್ನು ಬೆಳೆಸಿಕೊಂಡು ಸಿದ್ಧಾರ್ಡ್ರ ಹಂತೇಕ ಬಂದು ಕುಟ್ರತಾನ ಒಬ್ಬ ಬಂಗಾರದ ಅಂಗಡಿ ಅವನ ಹೆಂಗೆ ಬಂಗಾರವನ್ನು ಗುರುತು ಹಿಡಿತಾನೆ ಹಂಗೆ ಸಿದ್ಧಾರುಡ ಅಪ್ಪಗೋಳನ್ನು ಆ ಜಟಾಧಾರಿ ಸದ್ಗುರು ಹಿಡ್ದ ಸಿದ್ಧಾರುಡರು ಆ ಜಟಾಧಾರಿಯನ್ನು ಹಿಡಿದ್ರು ಇಬ್ಬರೂ ಕೂಡಿ ಅಲ್ಲೇ ಸಮುದ್ರದಂಡಿ ಮೇಲೆ ಕುಂತ ಆತ್ಮಚಿಂತನೆಯನ್ನು ಪ್ರಾರಂಭ ಮಾಡಿದರು ಶರಣನಿದ್ರೆಗೈದರೆ ಜಪ ಕಾಣಿರು ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರು ಶರಣ ನಡೆದುದೇ ಪಾವನ ಕಾಣಿರು ಶರಣ ನುಡಿದದೇ ಶಿವತತ್ವ ಕಾಣಿರು ಕೂಡಲ ಸಂಗನ ಶರಣರು ಮಾಡಿದ ಕಾಯವೇ ಕೈಲಾಸ ಕಾಣಿರು ಅಂತ ಹೇಳಿದ ಮಹಾತ್ಮರು ಎಲ್ಲಿ ಇರ್ತಾರಲ್ಲ ಅದೇ ಕೈಲಾಸ ಮಹಾತ್ಮರು ಮಲ್ಕೊಂಡ್ರಪ್ಪ ಅಂದ್ರೆ ಜಪ ನಡೆದಿರ್ತೈತಿ ಅಂತ ಮಹಾತ್ಮರು ಎದ್ದು ಕುಂತ್ರಪ್ಪ ಅಂದ್ರೆ ಆತ್ಮಚಿಂತನೆ ನಡೆದಿರ್ತೈತೆ ಅಂತ ಹಂಗೆ ಇಬ್ಬರೂ ಕೂಡಿ ಆತ್ಮಚಿಂತನೆಯನ್ನು ಆರಂಭ ಮಾಡ್ತಾರೆ ಮಾತಾಡ್ಕೋತ ಮಾತಾಡ್ಕೋತ ಆ ಜಡಪ್ಪ ಏನಂದಂದ್ರೆ ಸಿದ್ಧಾರ್ಡ್ರಿಗೆ ಹೇಳ್ತಾನ ಸಂಸಾರದೊಳಗೆ ಸಿಲುಕಿರುವಂಥ ಈ ಸಂಸಾರಿಕರು ದುಡ್ಡು ಸಾಕ ಎಷ್ಟು ತ್ರಾಸು ತಗೊಳ್ತಾರಪ್ಪ ಬರೀ ದುಡ್ಡು ಕರುಡು ಕಾಂಚಾನವನ್ನು ಬೆನ್ನು ಹತ್ತಿ ಎಷ್ಟೊಂದು ದುಃಖವನ್ನು ಅನುಭವಿಸಕತ್ತಾರ ಈ ಸಮಾಜದೊಳಗೆ ಜನರು ಅಂತಂದರು ಇಬ್ಬರು ಕೂಡ ಅದನ್ನು ವಿಚಾರ ಮಾಡಿದರು ಮಾಡಿ ಸಿದ್ಧಾರ್ಡ್ ಅಂದರು ಹಂಗಂದ್ರೆ ದುಡ್ಡು ಗಳಿಸೋದ್ರೊಳಗೆ ಅಷ್ಟು ಐತೆ ನಾನು ಒಡೆಬಿಡನ್ ಬಾ ಅಂಥೇಳಿ ಥಂಡಿ ಹತ್ತಾಕತಿ ತನ್ನಾಕತ್ತಿದ್ದ ಆ ಜಡಿ ಸ್ವಾಮಿ ಅಲ್ಲೇ ಒಂದು ಹರಿದಿದ್ದ ಚಾಪಿ ಬಿದ್ದಿತ್ತು ಆ ಚಾಪಿ ನಡಕ್ಕೆ ಕತ್ತರಿಸದನ್ನು ತಲೆಯೊಳಗಿಂದ ಹಾಸಿ ಅವರು ಮೈಮ್ಯಾಲ ಹಾಕಿದರು ಮ್ಯಾಲೆ ಶಾಲು ಆತು ಇದು ನಿನಗೆ ಶಾಲು ಅಂದರು ಅಲ್ಲೇ ಸಮುದ್ರದ ದಂಡಿ ಮೇಲೆ ತೆಂಗಿನಕಾಯಿ ಸೊಟ್ಟಿ ಬಿದ್ದಿದ್ದು ಆ ಸೊಟ್ಟಿ ಎಲ್ಲ ಆರಿಸಿ ಅಲ್ಲೇ ಬಿದ್ದಿದ್ದು ಒಂದು ಸನಬು ತೊಗೊಂಡು ಅದನ್ನು ಪೂನಿಸಿ ಅವರು ಕೊಳ್ಳಾಗ ಹಾಕಿದ್ರಂತ ಇದು ನಿನಗೆ ರುಂಡ ಮಾಲಿ ಆತ ನೋಡಪ್ಪ ಅಂದ್ರಂತ ಉಪಯೋಗ ಮಾಡಿ ಚಲ್ಲಿದಂಥದ್ದು ಒಂದು ಕಸಬರಿಗೆ ಬಿದ್ದಿತ್ತು ಆ ಕಸಬರಿಗೆ ಕೈಯಾಗ ಕೊಟ್ಟಂತ ಅಲ್ಲೇ ಒಂದು ಅಂಗಡಿಯಾಗಿ ಒಂದು ಸ್ವಲ್ಪ ಕುಂಕುಮ ಅರಶಿನ ಇತ್ಕೊಂಡು ಅವನು ಹಣಿಗೆ ಒರೆಶ್ರಂತ ಒಂದು ಕತ್ತಿ ನಿಂತಿ ಅಲ್ಲಿ ಆ ಕತ್ತಿ ಮೇಲೆ ಅವ್ರನ್ನ ಕುಂಡ್ರಿಸಿ ಅನ್ನ ಕತ್ತಿರಂತ ಭೈರವ ಬಂದ ಭೈರವ ಇವತ್ತು ಭೈರವನ ದರ್ಶನ ಆತ್ನ ನನಗೆ ಅಂತಂದರು ಸಿದ್ಧಾರ್ಡ್ರು ಆ ಸಾಧುನ ಜಟಾದಾರಿ ಸಾಧುನ ಜಡೆಪ್ಪನ ಕತ್ತಿ ಮೇಲೆ ಕುಂಡ್ರಿಸಿ ಇವತ್ತು ಭೈರವ ಬಂದ ಭೈರವ ಅಂದರು ಅಷ್ಟು ಎಲ್ಲವ ತಪಡಿ ಬಾರಿಸ ಹೊಂಟಿದ್ದ ಅವನು ಕರೆದ್ರು ನಡೀಪಾ ಒಂದು ಈಟ ಊರಾಗ ಅಡ್ಡಾಡಿ ಬರೋನು ಅಂತ ಕಾರ್ ಅವ ತಪಡಿ ಬಾರಿಸಿದ್ದ ಭೈರವ ಬಂದ ಭೈರವ ಬಂದ ಭೈರವ ಬಂದ ಅಂಥೇಳಿ ಸಿದ್ಧಾರ್ಡ್ರು ಮುಂದೆ ಒಂದು ಭಿಕ್ಷಾ ಪಾತ್ರೆಯನ್ನು ಹಿಡ್ಕೊಂಡು ಹೊಂಟ್ರಂತ ಗೋಕರ್ಣದೊಳಗಿಂದ ಎಲ್ಲ ಮಂದಿನೂ ಬಂದು ಅವ್ರದ್ದು ಭಿಕ್ಷಾಪಾತ್ರೆ ಒಳಗೆ ದುಡ್ಡು ಹಾಕ್ರಂತ ಭಿಕ್ಷಾ ಬೇಡ್ಕೋತ ಬೇಡ್ಕೋತ ಹಂಗೆ ಊರಾಗಿ ಬಂದರು ಅಲ್ಲಿ ಒಂದು ಸವಾಗ್ರಹದೊಳಗೆ ಒಬ್ಬ ಜ್ಞಾನಿ ಬ್ರಾಹ್ಮಣ ಪ್ರವಚನವನ್ನು ಮಾಡಕತ್ತಿದ್ದ ಪ್ರವಚನಕಾರ ಆವಾಗ ಸಿದ್ಧಾರ್ಡಪ್ಪಗಳು ಒಳಗೆ ಹೋಗಿ ಇವತ್ತು ಒಂದು ದಿವಸ ಒಂದು ಹತ್ತು ನಿಮಿಷ ನನಗೆ ಪ್ರವಚನ ಮಾಡಲಿಕ್ಕೆ ಅವಕಾಶ ಕೊಡಪ್ಪ ಅಂತ ಕೇಳಿದ್ರಂತ ಆವಾಗ ಅವ್ರನ್ನ ನೋಡಿದ ಕೂಡಲೇ ಆ ಪ್ರವಚನಕಾರ ಅನಿಸ್ತು ಯಾವ ಮಹಾತ್ಮದಾನ ಇರಲಿ ಇರಲಿ ಅಂಥೇಳಿ ತಾ ಸರದು ತಮ್ಮ ವ್ಯಾಸಪೀಠವನ್ನು ಸಿದ್ಧಾರ್ಡ್ರಿಗೆ ಕೊಟ್ಟ ಆ ವ್ಯಾಸಪೀಠದ ಮೇಲೆ ಸಿದ್ಧಾರ್ಡು ಕುಂತ ಕುಂತ ಅಲ್ಲಿ ಹತ್ತು ಬಹುದ ಅಮೃತವನ್ನು ಮಾಡಿದ ಹೆಂಗಂದ್ರೆ ಪ್ರಜ್ಞಾನಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಯಮಾತ್ಮ ಬ್ರಹ್ಮ ಅನ್ನುವಂಥ ಚತುರ್ವೇದಗಳ ವ್ಯಾಖ್ಯಾನವನ್ನು ಮಾಡಿ ಹತ್ತು ನಿಮಿಷನೊಳಗೆ ಚತುರ್ವೇದಗಳ ಉದ್ದೇಶ ಏನು ಚತುರ್ವೇದಗಳು ಹೆಂಗ್ ಹುಟ್ಟಿದು ಅದರ ಸಾರಾಂಶವನ್ನು ಹೇಳಿಬಿಟ್ಟಿದ್ರಂತ ಸಿದ್ದಾರುಡಪ್ಪುಗಳು ಅವರು ಹೇಳಿದ್ದನ್ನು ಕೇಳಿ ಅಲ್ಲಿ ನೆರೆದಿರುವಂತಹ ಶ್ರೋತ್ರ ಜನರು ಬಹಳ ಸಂತೋಷಪಟ್ಟರಂತ ಎಂಥ ಜ್ಞಾನಿ ಅದ ನೀವು ಈ ಮಹಾತ್ಮನ ಮುಖದಿಂದ ಈ ಅಮೃತವನ್ನೇ ಕೇಳಿ ನಾವೆಲ್ಲರೂ ಧನ್ಯರಾದ್ವಿ ಅಂತೇಳಿ ಅವರೂ ಬಂದು ಎಲ್ಲರೂ ಆರತಿ ತಟ್ಟೆಯೊಳಗೆ ಸಾಕಷ್ಟು ದುಡ್ಡು ಹಾಕಿದರು ಆವಾಗ ಆರತಿ ತಟ್ಟಿ ಎಲ್ಲ ತುಂಬಿತು ಪ್ರವಚನಕಾರಗನು ಸಂತೋಷ ಆತ ಆವಾಗ ಆರತಿ ದುಡ್ಡೆಲ್ಲ ಪ್ರವಚನಕಾರನ ತಗೊಂಡ ಆವಾಗ ಅಲ್ಲಿ ಇದ್ದಂಥ ಕೆಲವು ಜನ ಹೇಳಿದರೆ ಏನಂತಂದರೆ ಇವತ್ತು ಇಷ್ಟು ದುಡ್ಡು ಕೂಡಲಿಕ್ಕೆ ಈ ಮಹಾತ್ಮನ ಕಾರಣದನಪ್ಪ ಅದಕ್ಕೆ ಅದರೊಳಗಿಂದ ಅರ್ಧ ದುಡ್ಡ ಈ ಮಹಾತ್ಮಗನು ಕೋಡಂದಿದ್ದಕ್ಕೆ ಒಪ್ಪಿಕೊಂಡು ಪ್ರವಚನಕಾರ ಅದರೊಳಗಿಂದ ಅರ್ಧ ದೊಡ್ಡ ಸಿದ್ಧಾರ್ಡ್ರ ಕೈಯ್ಯ ಕೊಟ್ಟ ಇನ್ನೂ ಕತ್ತಿ ಮ್ಯಾಲ ಜಟಾರಿ ಕುಂತಿದ್ದ ತಪಡಿ ಬಾರಿಸು ಅಲ್ಲೇ ನಿಂತಿದ್ದ ಮತ್ತು ಸಮುದ್ರದ ದಂಡಿ ಮ್ಯಾಲ ಹೋಗಿ ಮೂರು ಮಂದಿ ಕುಂತರಂತ ಅಲ್ಲೇ ಎಷ್ಟೋ ಮಂದಿ ಬ್ರಾಹ್ಮಣರು ಅವರಿಗೆ ಭೋಜನವನ್ನು ಕೊಟ್ಟರಂತೆ ಇವರು ಮಹಾತ್ಮರದಾರ ಅಂತೇಳಿ ತಿಳಿದ್ರೆ ಅಲ್ಲೇ ಮೂರು ಮಂದಿ ಊಟ ಮಾಡಿದರು ಊಟ ಮಾಡಿ ಸಿದ್ಧಾರ್ಢರು ಜಡಪ್ನವ್ರು ಅಂದ್ರಂತ ದುಡ್ಡು ಗಳಿಸ್ಕೋದು ಭಾಳ ತ್ರಾಸ ಐತೆ ಅಂತ ನೀವು ಹೇಳಕತ್ತಿದ್ದೆಲ್ಲ ಈಗ ಒಂದು ಅರ್ಧ ತಾಸಿನೊಳಗೆ ಇಷ್ಟು ದುಡ್ಡು ಗಳಿಸ್ಕೊಂಡು ಬಂದ್ವಿ ಆದರೆ ಇದ್ರ ಮ್ಯಾಲೆ ನಮಗೆ ವ್ಯಾಮೋಹ ಇರಲಾರ್ದಕ್ಕೆ ಇದ್ರ ಮಹತ್ವ ನಮಗಿಲ್ಲ ಸಂಸಾರಿಕರಿಗೆ ಅದ್ರ ಮ್ಯಾಲೆ ವ್ಯಾಮೋಹ ಭಾಳ ಇದ್ದಿದ್ದಕ್ಕೆ ಅದನ್ನು ಭಾಳ ಮಹತ್ವ ಮಾಡಿಟ್ಕೊಂಡರು ನಮಗೆ ಯಾಕೆ ಬೇಕಿದಂತ ಹೇಳಿಕಾರ ಕೂಡಿದಂಥ ಎಲ್ಲ ದುಡ್ಡನ್ನು ತಪಡಿ ಬಾರಸಾವಿಗೆ ಕೊಟ್ಟ ಅವನಿಗೆ ಆಶೀರ್ವಾದ ಮಾಡಿದ್ರಂತ ತಪಡಿ ಬಾರಸವನು ಕಣ್ಣಾಗ ನೀರು ಹೊಂಟಿತ್ತು ಅವ ಹೇಳಿದ ಈ ಹುಚ್ಚುಗಳು ಬೆನ್ನು ಹತ್ತಿ ನಾನು ಹೊಂಟಿದ್ದೀನಿ ಒಂದು ಪೈಸಾನು ನನಗೆ ಸಿಗ್ತೈತು ಇಲ್ಲೋ ಯಾರು ಹೇಳಿಕಾರ ಅಡ್ಡಾಡುವಾಗ ನನ್ನ ಮನುಷ್ಯನಾಗ ವಿಚಾರ ಬಂದಿತ್ತು ನಾ ತಪ್ಪಡಿ ಬಾರ್ಸಾಕತ್ತ ಐವತ್ತು ವರ್ಷ ಆಗಿದ್ದರೂ ಸಹಿತ ಇಷ್ಟು ದುಡ್ಡು ನಂದು ಕುಡಿದ್ದಿಲ್ಲ ಇವತ್ತು ಅರ್ಧ ತಾಸಿನೊಳಗೆ ನನಗೆ ಇಷ್ಟು ದುಡ್ಡು ಕುಡಿಸ್ಕೊಟ್ರಿ ನೀವು ನಿಜವಾಗ್ನು ಮಹಾತ್ಮರಪ್ಪ ಅಂಥೇಳಿ ಸಾಷ್ಟಾಂಗ ನಮಸ್ಕಾರ ಹಾಕಿದಂಥ ಸಿದ್ಧಾರುಡಪ್ಪಗಳು ಅವ್ನ ಆಶೀರ್ವಾದ ಮಾಡಿದ್ರಂಥ ಮ್ಯಾಲೆ ನಿನಗೆ ಬಡತನ ಬರೋದಲು ಹೋಗಪ್ಪ ಅಂದಿದ್ರಂತ ನೋಡ್ರಿ ಹಂಗಾಗಿ ಸಿದ್ಧಾರುಡಪ್ಪಗಳು ಅನೇಕ ಲೀಲಿಗಳನ್ನು ಗೋಕರ್ಣ ಕ್ಷೇತ್ರದಲ್ಲಿ ಮಾಡಿದರು ಅವರು ಮಹಾತ್ಮರದಾರ ಅಂತ ಹೇಳಿ ಕರೆ ತಿಳ್ಕೊಂಡು ಅವರು ವಿಶೇಷವಾದಂಥ ಉಪಚಾರವನ್ನು ಮಾಡಿದರು ಗೋಕರ್ಣದೊಳಗೂ ಸಹಿತ ಅನೇಕ ದಿವಸ ಉಳಿದು ಸಿದ್ಧಾರ್ಡು ಅಪ್ಪುಗಳು ಅಲ್ಲಿಂದ ಮುಂದೆ ಹುಬ್ಬಳ್ಳಿ ಮೇಲ ಹಾದು ಉತ್ತರ ಭಾರತದ ಕಡೆಗೆ ತಮ್ಮ ಸಂಚಾರವನ್ನು ಬೆಳೆಸಿದಾರೆ ಉತ್ತರ ಭಾರತಕ್ಕೆ ಹೋಗ್ತಾ ಹೋಗ್ತಾ ನಾಸಿಕಕ್ಕೆ ಹೋದರು ತ್ರ್ಯಂಬಕೇಶ್ವರಗೆ ಹೋದರು ಕಾಶ್ಮೀರಕ್ಕೆ ಹೋದರು ಹಿಮಾಚಲಕ್ಕೆ ಹೋದರು ಚಾರು ಧಾಮಗಳನ್ನು ಯಾತ್ರೆ ಮಾಡಿದರು ಜಗನ್ನಾಥಪುರಿಗೆ ಬಂದರು ರಾಜಸ್ಥಾನ ಗುಜರಾತ್ ಒಂದಕ್ಕೆ ಬಿಡದಂಗೆ ಎಲ್ಲ ಕಡೆ ಅಡ್ಡಾಡಿದರು ಜ್ಯೋತಿರ್ಲಿಂಗಗಳ ದರ್ಶನವನ್ನು ಮಾಡಿಕೊಂಡ್ರು ಎಲ್ಲ ಅಡ್ಡಾಡಿದ್ರಂತ ಹಂಗ ಸಂಚಾರ ಮಾಡುವಾಗ ಒಂದು ಸಾರಿ ಶ್ರೀಶೈಲಕ್ಕೆ ಹೋಗಿದ್ರಂತ ಶ್ರೀಶೈಲಕ್ಕೆ ಹೋದಾಗ ಹೊಟ್ಟೆ ಭಾಳ ಹಸಿತ್ತು ಸಿದ್ಧಾರ್ಡ ಪೂಳ್ದು ಶ್ರೀಶೈಲಕ್ಕೆ ಮಲ್ಲಿಕಾರ್ಜುನನಕ್ಕೆ ಎಡಿ ಹಿಡಿಯಾಕಂತೇಳ ಅಲ್ಲಿ ಪೂಜಾರಿ ನೈವೇದ್ಯ ತುಂಬಿದ ತಾಟ್ ತೊಗೊಂಡು ಹೊಂಟಿದ್ದ ಆವಾಗ ಸಿದ್ಧಾರ್ಡ ಪೂಳವಂಗ ಅಡ್ಡ ಬಂದು ಹೇಳಿದ್ರಂತ ನನಗೆ ಭಾಳ ಹೊಟ್ಟೆ ಹಸಿದೈತಿಪ್ಪ ನನಗೆ ಕೊಡೋದನ ಅಂದ್ರೆ ಅವರು ಆವಾಗ ನೀ ನೋಡಿದ್ರೆ ಒಂದು ಥರ ಕಾಣಕತ್ತಿದಿ ಪರಮಾತ್ಮಗೆ ಅರ್ಪಣೆ ಮಾಡುವಂಥ ಈ ನೈವೇದ್ಯವನ್ನು ನಿನಗೆ ಅರ್ಪಣೆ ಮಾಡಿದರೆ ನನಗೆ ಪಾಪ ಹತ್ತೈತಿ ಅಂತಂದವ ಆವಾಗ ಸಿದ್ಧಾರ್ಡ್ ಅಂದ್ರಂತ ಅಹಂ ವೈಶ್ವಾನರೋ ಭೂತ್ವ ಪ್ರತಿಯೊಂದು ಜೀವದೊಳಗನು ಸಹಿತ ಪಂಚಮಹಾಭೂತಗಳನ್ನು ಒಳಗೊಂಡು ಪ್ರತಿಯೊಂದು ಜೀವದೊಳಗೂ ಸಹಿತ ಪರಮಾತ್ಮ ವ್ಯಾಪಿಸಿದ್ದಾನ ಅದಕ್ಕಾಗಿ ನನ್ನೊಳಗನೂ ಪರಮಾತ್ಮನಿದ್ದಾನ ಜೀವಂತ ಪರಮಾತ್ಮನಿಗೆ ಈ ನೈವೇದ್ಯವನ್ನು ಅರ್ಪಿಸ್ತೀಯೋ ಕಲ್ಲು ಪರಮಾತ್ಮಗ ಈ ನೈವೇದ್ಯವನ್ನು ಅರ್ಪಿಸ್ತೀಪ ಅಂತ ಕೇಳಿದಂಥ ಆವಾಗ ಆ ಪೂಜಾರಿಗೆ ಶಿಟ್ಟು ಬಂತು ಸಿಟ್ಟು ಬಂದ ಬೇಕು ಅಂತನ ಬೇಯ್ಕೊಂತ ಗಡೆಬಡಿ ಮಾಡಿ ಮಲ್ಲಿಕಾರ್ಜುನ ದೇವಸ್ಥಾನದೊಳಗೆ ವಾದ ಹೋಗಿ ಮಲ್ಲಿಕಾರ್ಜುನಗೆ ನೈವೇದ್ಯವನ್ನು ಮಾಡ್ಬೇಕಂತ ಹೇಳಿಕ್ರೆ ಮ್ಯಾಲೆ ಮುಚ್ಚಿದಂತಹ ಬಟ್ಟೆಯನ್ನು ತೆಗಿತಾನ ನೈವೇದ್ಯ ಅಳಿಸಿತ್ತು ಈಗರೇ ಮಾಡ್ಕೊಂಡು ಬಂದ ಐದು ನಿಮಿಷದ ಹಿಂದೆ ಮನೆಯಿಂದ ಪರಮಾತ್ಮನ ಮುಂದೆ ಇಟ್ಟಾಗ ನೈವೇದ್ಯ ಅಳಿಸಿತ್ತು ಆವಾಗ ಹಿಂಗ್ಯಾಕಾತು ಅಂತ ಹೇಳಿ ಅಲ್ಲಿ ಇದ್ದಂತಹ ಇನ್ನುಳಿದ ಪೂಜಾರಿಗಳ ಜೊತೆ ಚರ್ಚಾ ಮಾಡಿದಾಗ ಆಗಿದ ಘಟನೆಯನ್ನು ಹೇಳಿದ ಆವಾಗ ಪೂಜಾರಿಗಳು ಹೇಳಿದ್ರು ಏನಂತಂದ್ರೆ ನಿನಗೆ ಹೊರಗೆ ಯಾವ ಬೆಟ್ಟಗಿದ್ದಂದಿಲ್ಲ ಮಾ ನಿಜವಾಗಲೂ ಸಹಿತ ಬ್ರಹ್ಮಜ್ಞಾನಿ ಇದ್ದಂಗೆ ಕಾಣ್ತದೆ ಅದಕ್ಕಾಗಿ ಅವನು ಹುಡುಕನು ನಡೀರಿ ಅಂತ ಹೇಳಿಕಾರ ನೈವೇದ್ಯದ ತಾಟನ್ನು ಹಿಡ್ಕೊಂತ ಮತ್ತೆ ಶ್ರೀಶೈಲದ ಊರಾಗ ಅಡ್ಡಾಡಕ್ಕೆ ಹತ್ರ ಅಲ್ಲೇ ದೇವಸ್ಥಾನದ ಆಸ್ಪಾಸ ಅಲ್ಲೇ ಒಂದು ಕಟ್ಟಿ ಮ್ಯಾಲೆ ಸಿದ್ಧಾರ್ಡ್ರ ಕುಂತಿದ್ರು ಪೂಜಾರಿ ಹೇಳಿದ ನಾ ಬರುವಾಗ ಬೆಟ್ಟಿಯಾಗಿದಂತಹ ಸಾಧು ಇವ ಅಂತಂದ ಆವಾಗ ಪೂಜಾರಿ ಬಂದು ನೈವೇದ್ಯದ ತಾಟನ್ನು ಸಿದ್ಧಾರ್ಡ್ರ ಮುಂದೆ ಇಟ್ಟ ಸಿದ್ಧಾರ್ಡ ಪೂಳ ಕೇಳ್ತಾರೆ ಏನಂದ್ರೆ ಹಳಿಸದ ಹೇಳಿ ಕರೆ ತಿಳ್ಕೊಂಡು ನನಗೆ ಕೊಡಕ್ಕೆ ಬಂದೇನಪ್ಪ ಅಂತ ಕೇಳಿದ ಅವಾಗ ಗೊತ್ತಾತ ಮಹಾತ್ಮ ಅಂಥೇಳಿ ಮಲ್ಲಿಕಾರ್ಜುನನ ಸ್ಮರಣೆಯನ್ನು ಮಾಡಿ ಭ್ರಮರಾಂಭಾದೇವಿಯನ್ನು ಸ್ಮರಿಸಿಕೊಂಡು ಓಂ ನಮ ಶಿವಾಯ ಅಂಥೇಳಿ ಮ್ಯಾಲ ಮುಚ್ಚಿದಂತಹ ಆ ವಸ್ತ್ರವನ್ನು ತಗೀಪ ಅಂಥೇಳಿ ಕರೆ ಸಿದ್ಧಾರುರು ಆ ಪೂಜಾರಿಗೆ ಹೇಳಿದ್ರಂತೆ ಮಲ್ಲಿಕಾರ್ಜುನನ್ನು ಸ್ಮರಿಸಿ ಭ್ರಮರಾಂಭಾದೇವಿಯನ್ನು ಸ್ಮರಿಸಿ ಮ್ಯಾಲ ಮುಚ್ಚಿದಂತಹ ಅರಿವಿ ತೆಗೆದುಕೊಡ್ಲೇ ಈಗ ಮಾಡಿದಂಗಿತ್ತಂಥ ನೈವೇದ್ಯ ಆವಾಗ ಅದೇ ನೈವೇದ್ಯವನ್ನು ತಾವೂ ಒಂದು ಸ್ವಲ್ಪ ತಿಂದು ಇದ್ದಂಥವ್ರಿಗೂ ಪ್ರಸಾದವನ್ನು ಕೊಟ್ಟು ಅವರಿಗೂ ಸಹಿತ ಆ ಉಪದೇಶವನ್ನು ಮಾಡಿ ಆಶೀರ್ವಾದವನ್ನು ಮಾಡಿ ಸಿದ್ಧಾರ್ಡ್ರು ಬಂದಿದ್ರಂತ ಹಂಗೆ ಪೋಳು ಏನು ಅಂತಂದ್ರೆ ಎಲ್ಲಿ ಹೋದಲ್ಲಿನೂ ಸಹಿತ ಒಂದೊಂದು ತಮ್ಮ ಲೀಲೆಯನ್ನು ತೋರಿಸ್ಕೊಂತ ಬಂದರು ಅದಕ್ಕಾಗಿ ಅಂತಹ ಸದ್ಗುರು ಸಿದ್ಧಾರುಡಪ್ಪ ಇನ್ನೂ ಸಂಚಾರ ಮಾಡಿಕೊಂತ ಅನೇಕ ಲೀಲೆಗಳನ್ನು ಮಾಡಿದನು ಅವುಗಳನ್ನು ನಾವು ಮುಂದಿನ ಭಾಗದೊಳಗೆ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಪಾರ್ವತಿ ಪತಿ ಶಿವಹರ ಹರ ಹರ ಮಹಾದೇವ